ಎಮ್ಮೆಗಳಿಗೆ ದನಗಳಿಗೆ ಇಂಜೆಕ್ಷನ್ ಕೊಡ್ತಿದ್ದವನು. ಕಾಕಿ ಬಟ್ಟೆ ಹಾಕೊಂಡು ಎದುರು ಬಂದ ತಕ್ಷಣ ಮೀಟರ್ ಆಫ್ ಆಗೋಯ್ತಾ ಮಿಸ್ಟರ್ ವೆಂಕಟಪ್ಪ ನಾಯಕ? ಇಷ್ಟು ದಿನ ನೀನು ಸರ್ಕಾರಕ್ಕೆ ಜನಗಳಿಗೆ ಮಾಡಿರೋ ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನ ಸಾಕ್ಷಿ ಸಮೇತ ಹಿಡಿದು ನಿನ್ನ ನೇಣುಗಂಬು ಕತ್ತಿಸಕ್ ಬಂದಿರೋ ಇನ್ಸ್ಪೆಕ್ಟರ್ ಸುಂದರ್, ಬೈ ದ ಬಾಯ್, ಇದು ನಿನ್ನ ಅರೆಸ್ಟ್ ವಾರಂಟ್. ನಡುಮರಿ, ನಿನ್ನಂತ ಎಷ್ಟೋ ಜನ ಅರೆಸ್ಟ್ ವಾರಂಟ್ ತಗೊಂಡ್ ಬಂದ್ರು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಂಗೆ ವಾಪಸ್ ಹೊಂಟೋದ್ರು. ಇನ್ಸ್ಪೆಕ್ಟರ್, ನಿನ್ನಂತ 100 ಜನ ಬಂದ್ರು ಈ ಯಂಕ್ಟಪ್ ನಾಯ್ಕನು ಒಂದು ರೋಮಾನು ಅಳ್ಳಾಡ್ಸಕ್. ನಾನು ಬಂದಿರೋದು ರೋಮ ಕೇಳಕ್ಕಲ್ಲ, ಚರ್ಮ ಸುಲಿಯಕ್ಕೆ. ನೀನ್ ಹಾಕಿರೋ ಈ ಕಾಕಿ ಬಟ್ಟೆ ಇನ್ನು ಸ್ವಲ್ಪ ದಿನ ನಿನ್ನ ಮೈ ಮೇಲೆ ಇರಬೇಕು ಅಂದ್ರೆ, ಈ 2 ಸ್ಟಾರ್ ಪಕ್ಕದಲ್ಲಿ 1 ಸ್ಟಾರ್ ಬೀಳ್ಬೇಕು ಅಂದ್ರೆ ತುಟಿ ಪಿಟ್ಟಕ್ಕಂದೆ ಈ ವೆಂಕಟಪ್ಪ ನಾಯ್ಕನ ಎದುರಾಕೊಳ್ದೆ ವಾಪಸ್ ಹೊಂಟೋಗು. ಇಲ್ಲ ಅಂದ್ರೆ ನೀನ್ ಫೋನ್ ಮಾಡಿದ್ರೆ ವಿಧಾನಸೌಧ ನಡಗತ್ತೆ, ಚಪ್ಪಾಳೆ ಹೊಡೆದ್ರೆ ಪಾರ್ಲಿಮೆಂಟ್ ಅಳ್ಳಾಡತ್ತೆ, ನೀನ್ ಚುಟ್ಕಿ ಹೊಡೆದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ ಮುಂದೆ ತಲೆ ತೆಗೆಸ್ಕೊಂಡು ನಿಂತ್ಕೊಳತ್ತೆ ಅಂತ ನೀನ್ ತಿಳ್ಕೊಂಡಿದ್ಯಾ? ಆದ್ರೆ ನಾನು ಹೇಳ್ತೀನಿ ಕೇಳು, ನಿನ್ನಾಗೆ ನಾನು ಅಂತ ಮೇರದ ಎಷ್ಟೋ ಜನ ಅತಿರತ ಮಹಾರಥರ ಎಲ್ಲ ಹೇಳ ಕಡ್ರೆಸ್ ಕೆಲ್ದಂಗೆ ಹೋಗಿರ್ಬೇಕಾದ್ರೆ ನೀನ್ ಯಾವ ಮಹಾ ನನ್ ಪುಟ್ಕೋಸಿ ಮೈ ಫೋಟ್ ಹುಚ್ಕೊಂಡು ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಬಾರಮ್ಮನ್ ಹೇಳ್ಕೊಂಡು ಹೋಗ್ತಾರಲ್ಲ ಮರೀನ, ಆಗ ಹೇಳ್ಕೊಂಡು ಬೇಕಾಗತ್ತೆ. ಓಹೋ, ಎಳ್ಕೊಂಡು ಹೋಗ್ಬಿಡ್ತೀಯಾ ನಾಯ್ತರ? ಅಲ್ಲಡು, ಏಯ್, ಉಸಿರು ಬಿಟ್ರೆ ದಿಮ್ಮಿ ತರ ಸೀಳು ಹಾಕ್ಬಿಡ್ತಾರೆ, ಹೋಗ್ತಾ ಇರು. ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರೆ ಇದರಿಂದ 2nd ಬುಲೆಟ್ ನಿನ್ ತಲೆ ಸೀಳತ್ತೆ. ಒಂದ್ ಟೀ ತಗೊಂಬಾರೋ. ಯಾರೋ ಇವನು ನಮ್ಮೂರ್ ನಾಯಕರು, ನಾಯಕ ನಿಮ್ಮೂರ್ಗೆ ಬಡವ್ರು ರಕ್ತ ಕುಡಿದು ಈ ರೀತಿ ಕಪ್ಪ ಹಾಕೊಂಡಿದ ತಕ್ಷಣ ಈ ನನ್ನ ಮಗ ನಿಮಗೆ ನಾಯಕ. ಇಟ್ ಈಸ್ ಟೂ ಮಚ್. ಸಮಾಜದ ಗಣ್ಯ ವ್ಯಕ್ತಿನ ಈ ರೀತಿ ಅರೆಸ್ಟ್ ಮಾಡೋದು ತುಂಬಾ ತಪ್ಪು. ಈ ನಾಯಕರನ್ನ ರಿಲೀಸ್ ಮಾಡೋದಕ್ಕೆ ಬೇಲ್ ಆರ್ಡರ್ ತಂದಿದ್ದೀನಿ, ಪ್ಲೀಸ್ ರಿಲೀಸ್ ಹಿಮ್. ಇದೆಲ್ಲ ನಿಮ್ದೇನಾ ಕುಮ್ಮಕ್ಕು? ನೋಡಿ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿನ ಸುಮ್ ಸುಮ್ನೆ ಅರೆಸ್ಟ್ ಮಾಡಿ ಕರ್ಕೊಂಬರೋದಕ್ಕೆ ನಾನೇನು ಗುಗ್ಗು ಅಲ್ಲ. ನೀವು ಯಾವ ಬೇಲ್ನ ತಗೊಂಬಂದಿದ್ದೀರಾ ಅದು ತಪ್ಪು ಅಂತ ಅಬ್ಜೆಕ್ಟ್ ಮಾಡಿ ನಾನ್ ನಾನ್ ಬೇಲಬಲ್ ವಾರಂಟ್ ತಂದಿನಿ. ಯಾಕ್ರಿ ತಲೆ ತಗ್ಗಿಸ್ತಾ ಇದ್ದೀರಾ? ಊರಲ್ಲೆಲ್ಲ ಉಚ್ಚನಾಗಿ ಹೊಡೆದಂಗ್ ಹೊಡೆದು ಹೇಳ್ಕೊಂಡ್ ಬಂದವನೆ, ಇದಲ್ದೆ ಹೋದ್ರೆ ಯಾವ್ದಾರು ದೊಡ್ಡ ಬೇಲ್ ತಗೊಂಬನ್ನಿ ಹೋಗ್ರಿ. ನಾನ್ ಬೇಲಬಲ್ ವಾರಂಟ್ ಇರೋದ್ರಿಂದ ನಾನೇನು ಮಾಡೋಕ್ಕಾಗಲ್ಲ. ನೀವೇನು ಹೆದರ್ಬೇಡಿ, ಕೋರ್ಟ್ ಕೇಸ್ ಬರ್ಲಿ, ನಾನಲ್ಲಿ ನೋಡ್ಕೊಳ್ತೀನಿ. ಏನ್ ನಿನ್ ಪಿಂಡ ನೋಡ್ಕೊಳ್ಳೋದು? ಇಲ್ಲ ಏನು ಕಿಸೆ ಕಾಲಿಲ್ಲ, ಅಲ್ಲಿ ಏನ್ ಕಿಸಿತೀಯ? ಹೋಗ್ರಿ ಕೋರ್ಟ್ ಬಿಚ್ಚಾಕ್ಬಿಟ್ಟು ಮನೆಗೆ ಹೋಗ್ರಿ. ಯೋ ಇನ್ಸ್ಪೆಕ್ಟ್ರೆ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ನನ್ನು ಎದುರಾಕೋಬೇಡ, ಬಿಟ್ಬಿಡು. ಇಳಿಸೋ ಪಂಚಕಳಿಗೆ ಜಾಸ್ತಿ ಮಾತಾಡದೆ ಕಚ್ಚೆ ಒದರಿಸ್ಬಿಡ್ತೀನಿ. ಇನ್ಸ್ಪೆಕ್ಟರ್. ರೀ ನಾಯಕ್ರೆ, ನೀವು ಸ್ವಲ್ಪ ಸಮಾಧಾನವಾಗಿರಿ. ಮಿಸ್ಟರ್ ಸುಂದರ್, ಈ ನಾಯಕರು ಸುತ್ತಮುತ್ತ 10-6 ಹಳ್ಳಿಗೆ ಹೆಸರುವಾಸಿ ಆದವರು. ಈಗ ಇವ್ರನ್ನ ಬಿಟ್ಬಿಡಿ, ಆಮೇಲೆ ನಾವಿಬ್ರು ಸೇರಿ ಮಾತಾಡ್ಕೊಳ್ಳೋಣ. ಏನಂತೀರಾ ಮಿಸ್ಟರ್ ಸುಂದರ್? ಶಟ್ ಅಪ್. ನಿಮ್ಮಂತವ್ರು ಅಲ್ಲೊಬ್ರು ಇಲ್ಲೊಬ್ರು ಇರೋದ್ರಿಂದನೇ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ನನ್ನ ಮೈನಲ್ಲಿ ಹರಿತಾ ಇರೋದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೆಂಪಯ್ಯನ ರಕ್ತ. ದಟ್ ಮೀನ್ಸ್ ಪೊಲೀಸ್ ಬ್ಲಡ್. ಕಾಕಿ ಬಟ್ಟೆ ಹಾಕೊಂಡು ಜನರಿಗೆ ರಕ್ಷಣೆ ಕೊಡೋ ನಮ್ಮನ್ನ ಅಚ್ಚ ಕನ್ನಡದಲ್ಲಿ ರಕ್ಷಕರು ಅಂತಾರೆ. ಅದೇ ಶ್ರೀಮಂತರು ಬಿಸಾಕೋ ಏಂಜಲ್ ಕ್ಲಾಸ್ ಕೈವಟ್ಟಿ ಕರ್ತವ್ಯನ ಮಾರ್ಕೊಂಡು ನಿಮ್ಮನ್ನ ಏನಂತ ಕರಿಬೇಕು? ಕರ್ತವ್ಯಕ್ಕೆ ದ್ರೋಹ ಬಗೆದು ಒಂದೇ, ಹೆತ್ತ ತಾಯಿಗೆ ಲಾಡಿ ಬಿಚ್ಚದು ಒಂದೇ. ಮಗ ಸುಂದ್ರು,
ನಿನ್ ಈ ಡ್ರೆಸ್ ನೋಡಿ ನನಗೆ ಬೆಟ್ಟದಷ್ಟು ಸಂತೋಷ ಆಗೈತ್ ಕಣ್ಲ. ಆದ್ರೆ ನಂಗೊಂದು ಅರ್ಥವಾಗ್ತಿಲ್ವಲ್ಲೋ, ಸಬ್ ಇನ್ಸ್ಪೆಕ್ಟರ್ ಆಗೊಂದು ಮಾತಿದ್ರೆ ಸಾಕು ಮಾಯ ಆಗ್ಬಿಡ್ತಿದ್ದೆ, ದೊಡ್ಡ ಜಗಳಾಡಿ ಮನೆ ಬಿಟ್ಟು ಬಂದೆ. ಎಸ್ ಹೆಂಗಾದ್ಯ ಮಗ? ನಾನು ಹೇಳ್ತೀನಿ. ಹೌದಮ್ಮ, ನೀನೇನೋ ಸುಂದರ ಪ್ರೀತಿಸ್ಬಿಟ್ಟೆ, ಆದರೆ ನಿಮ್ಮಿಬ್ರಿಗೂ ಮದುವೆ ಮಾಡಬೇಕಾದ ಜವಾಬ್ದಾರಿ ನನಗೆ ತಾನೇ ಸೇರಿದ್ದು. ಅದಕ್ಕೆ ಅವತ್ತೇ ಸುಂದರನಿಗೆ ಹೇಳಿದೆ, ನೀನು ನನ್ನ ಮನೆ ಅಳಿ ಆಗಬೇಕಾದ್ರೆ ಈ ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತ. ಆದರೆ ಇವನು ಮನೆ ಬಿಟ್ಟು ಹೊರಟೋದ, ತಂದೆ ಜೊತೆ ಜಗಳ ಆಡಿ. ಯಾಕೆ ಮನೆ ಬಿಟ್ಟು ಹೋದ ಅಂತ ಇವ್ರ ತಂದೆನ ಕೇಳಿದ ಮೇಲೆ ಗೊತ್ತಾಯ್ತು, ಇವನು ಡಿಪಾರ್ಟ್ಮೆಂಟ್ನ ಹೇಟ್ ಮಾಡ್ತಾನೆ ಅಂತ. ಅವತ್ತೇ ಇವನ ಭಾವನೆಗಳನ್ನು ಬದಲಾಯಿಸೋದಕ್ಕೆ ನಾನು ಬಹಳ ಕಷ್ಟಪಟ್ಟೆ. ಸಮಾಜದಲ್ಲಿ ಖಾಕಿ ಖಾದಿ ಕಾವಿ ಹಾಕೊಂಡವರೆಲ್ಲ ಕೆಟ್ಟವರಲ್ಲ, ಯಾರೋ ಒಬ್ರು ಮಾಡಿದ ತಪ್ಪುಗೋಸ್ಕರವಾಗಿ ಕಾಮಾಲೆ ರೋಗದವ್ರ ಥರ ಪ್ರಪಂಚನೇ ಹಳದಿಗಿದೆ ಅಂತ ಹೇಳಬಾರ್ದು. ಎಲ್ಲಿ ಒಳ್ಳೇದಿದೆಯೋ ಅಲ್ಲಿ ಕೆಟ್ಟದ್ದಿದೆ ಅಂತ ಇವನಿಗೆ ಬುದ್ಧಿವಾದ ಹೇಳಿ ಇವನಿಗೆ ಪೊಲೀಸ್ ಟ್ರೈನಿಂಗ್ ಹಾಕಿದೆ. ಈ ರಾಮದುರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನು ಬಲಿ ಹಾಕೋದಕ್ಕೆ ಇವನೇ ಲಾಯಕ್ ಆದವನು ಅಂತ ಈ ಊರಿಗೆ ಇವನ್ನ ಅಪಾಯಿಂಟ್ ಮಾಡಿದೆ. ಸರ್ ಫೈಲು. ಸರ್, ನೀವು ಇನ್ಸ್ಟ್ರಕ್ಷನ್ ಮಾಡಿದಾಗೆ ವೆಂಕಟಪ್ಪ ನಾಯಕನ ಅರೆಸ್ಟ್ ಮಾಡಿ ಅವ್ನು ಮಾಡ್ತಾ ಇದ್ದ ಅಕ್ರಮ ಆಕೃತ್ಯಗಳನ್ನೆಲ್ಲ ಸಾಕ್ಷಿ ಸಮೇತ FIR ಪುಟ ಪಡೆದಿನಿ. ತಗೊಳ್ಳಿ ಸರ್. ವೆಲ್ ಡನ್ ಮೈ ಬಾಯ್. ಇಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ನೆಲ್ಲ ಇದ್ಕೊಂಡು ಸಮಾಜ ಘಾತಕರಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದ ವಿಜಯನ ಸಸ್ಪೆಂಡ್ ಮಾಡಿದ್ದೀನಿ. ಸರ್, ದಟ್ಸ್ ಮೈ ಆರ್ಡರ್. ಪಿಸಿ ಕರ್ಕೊಂಡು. ಎಸ್ ಸರ್. ಸುಂದರ್, ನಿಮ್ಮ ತಂದೆ ಆಸೆನ ಕೊನೆಗೂ ನೆರವೇರಿಸ್ಬಿಟ್ರಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಬಾಮ್ಮ ಇಲ್ಲೇ ಕೈ ಹಿಡ್ಕೊ ಒಂದ್ಸಲ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಈ ನಿನ್ನ ಮಗನ ಬಗ್ಗೆ ಏನ್ ಹೇಳ್ತೀಯಾ?